ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ. ವಸತಿ ಶಾಲೆಗಳ ಪ್ರವೇಶ ದ್ವಾರದ ಈ ಘೋಷವಾಕ್ಯ ಈಗ ಎಲ್ಲೆಡೆ ಚರ್ಚೆಗೀಡಾಗಿದೆ. ಮೊದಲು ಈ ವಾಕ್ಯ ಕುವೆಂಪುಗೆ ಅವಮಾನ ಆಗಿದೆ ಅನ್ನೋ ಥರ ವಿವಾದ ಆಗಿತ್ತು. ಆದರೆ ಆ ವಾಕ್ಯದ ಬದಲಾವಣೆಯ ಹಿಂದೆ ವಿದ್ಯಾರ್ಥಿಗಳ ಪ್ರಶ್ನಿಸೋ ಮನೋಭಾವವನ್ನೇ ಉತ್ತೇಜಿಸೋ ತತ್ವವೇ ಅಡಗಿದೆ ಅಂತ ಹೇಳಲಾಗಿದೆ. ಹೌದು, ಇದಕ್ಕೆ ಪೂರಕವಾಗಿಯೇ ಸಮಾಜ ಕಲ್ಯಾಣ ಇಲಾಖೆ ಇದೀಗ ಒಂದು ವಿಶೇಷ ಕಿರುಚಿತ್ರವೊಂದನ್ನು ಬಿಡುಗಡೆ ಮಾಡಿದೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಶಾಲೆಯ ಘೋಷವಾಕ್ಯದ ಅರ್ಥ ಖಂಡಿತ ಮನದಟ್ಟಾಗುವುದು. ಆ ವಿಡಿಯೋದಲ್ಲೇನಿದೆ ನೀವೇ ನೋಡಿ. ವಿನಯ್ ಇದ್ದ ಮೇಲೆ ಸರ್ ನನ್ನ ಕ್ಲಾಸಿಂದ ಹೊರಗಡಿ. ನಾನೇನು ಮಾಡಿದೆ ಸರ್? ವಾಪಸ್ ಮಾತಾಡಬೇಡ, ಇನ್ನೆಂದು ನನ್ನ ಕ್ಲಾಸ್ ಬರೋಣ, ಗೆಟ್ ಔಟ್. ನಾನೇನು ಮಾಡಿದ್ದೆ? ನಾನೇನು ಮಾಡಿದ್ದೆ? ಅಭಿ ಸ್ಟ್ಯಾಂಡ್ ಅಪ್, ನಾನು ಮಾಡೋದು ತಪ್ಪ. ನೀನು ನಾನು ಮಾಡೋದು ತಪ್ಪ. ನೀನು ನಾನು ಮಾಡೋದು ತಪ್ಪ. ಹಾಗಾದರೆ ನಾನು ಅವ್ರನ್ನ ಹೊರಗಡೆ ಕಳಿಸಿದಾಗ ನೀವ್ಯಾರು ಯಾಕೆ ಮಾತಾಡಿಲ್ಲ? ತಪ್ಪು ಅಂತ ಗೊತ್ತಿದ್ರು ನೀವೆಲ್ಲ ಯಾಕೆ ಸುಮ್ಮನೆ ಇದ್ರಿ? ನೋಡಿ ಮಕ್ಕಳೇ, ಅನ್ಯಾಯ ಆಗ್ತಿದೆ ಅಂತ ಗೊತ್ತಿದ್ದು ಸುಮ್ಮನೆ ಇರಬಾರ್ದು. ಮುಂದೊಂದು ದಿನ ನಮಗೆ ಅನ್ಯಾಯ ಆದಾಗ ನಮ್ಮ ಪರವಾಗಿ ಯಾರೋ ಧ್ವನಿ ಮಾಡೋದು. ಒಂದು ತಿಳ್ಕೊಳ್ಳಿ, ಅನ್ಯಾಯ ಮಾಡದೇ ಇರೋದು ಒಂದು ಸಂಗತಿ, ಆದರೆ ಅನ್ಯಾಯ ಆದವರ ಪರವಾಗಿ ನಾವು ಧ್ವನಿ ಮಾಡಬೇಕು ಅಲ್ವಾ? ಮಕ್ಕಳೇ, ಜೀವನದಲ್ಲಿ ನಾವು ಅನ್ಯಾಯಗಳನ್ನು ಪ್ರಶ್ನೆ ಮಾಡಬೇಕು, ದೌರ್ಜನ್ಯಗಳ ವಿರುದ್ಧ ಪ್ರತಿಭಟಿಸಬೇಕು, ಅನ್ಯಾಯ ಆದವರ ಪರವಾಗಿ ನಿಲ್ಲಬೇಕು. ಆಗಲೇ ನಮ್ಮ ಬದುಕಿಗೆ ಒಂದು ಅರ್ಥ ಬರೋದು. ಇದನ್ನೇ ನಮ್ಮ ದೇಶದ ಸಂವಿಧಾನ ಹೇಳಿದೆ. ಯಾಕೆ ಯಾಕೆ ಎಲ್ಲ ಎದ್ದುಬಿಟ್ರಿ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.